ಅಣ್ಣ ಅಣ್ಣ ನಮಸ್ತೆ ಹೇಳಿ ಅಣ್ಣ. ಅಣ್ಣ, ಅದೇ ನಿಮ್ಮ ಆಶ್ರಮಕ್ಕೆಲ್ಲ ಬರ್ತಿದ್ನಲ್ಲ ಅಣ್ಣ, ನಾನು ಹಾ ಹೇಳಿ ಅಣ್ಣ, ಗೊತ್ತಾಗ್ಲಿಲ್ಲ ಯಾರು ಅಂತ. ಒಂದ್ 3 ಸಲ ನಿಮ್ಮ ಆಶ್ರಮಕ್ಕೆ ಬಂದಿದ್ದೀನಿ ನಾನು ಓಕೆ ಅಣ್ಣ. ಏನಿಲ್ಲ ಹೇಳಿ ಅಣ್ಣ, ಹೇಳಿ, ಅಳಬೇಡಿ, ಏನ್ ವಿಷಯ ಹೇಳಿ. ಹಲೋ ಅಣ್ಣ, ಹೇಳಿ ಅಣ್ಣ, ಹೇಳಿ ಅಣ್ಣ. ನಿನ್ ಸಾಯವರೆಗೂ ನಿನ್ ಪಾದ ತೊಳ್ಕೊಂಡು ಬಿಡ್ತೀನಿ. ಅಣ್ಣ ಹೇಳಿ, ಏನ್ ಒಂದ್ ವಿಷಯ. 4 ಬಾಟ್ಲು ಬ್ಲಡ್ ಬೇಕು ಕಣ, ಓ ಪಾಸಿಟಿವ್ ನನ್ ಮಗಳಿಗೆ. ನೀವೇನ್ ಹಂಗ ಕೇಳ್ಕೊಂತೀರಾ? ಅಯ್ಯೋ ಬ್ರದರು, ಮಾಡ್ಕೊಡೋಣ ಬಿಡಿ ಅಣ್ಣವ್ರೆ, ಯಾಕೆ ಹಂಗೆ ಅಳ್ತೀರಾ? ಎಷ್ಟು ಬಾಟ್ಲು ಬ್ಲಡ್, ಎಷ್ಟು ಬಾಟ್ಲು ಬೇಕು? ಏನಾಗಿದೆ ಮಗುಗೆ? 4 ಬಾಟ್ಲು ಕೇಳಿದಾರೆ ಅಣ್ಣ, 4 ಬಾಟ್ಲು ಯಾವ್ದಣ್ಣ? ಓ ಪಾಸಿಟಿವ್ ಓ ಅಂದ್ರೆ ಅಣ್ಣ ಪಾಸಿಟಿವ್. ಎಲ್ಲೂ ಸಿಗ್ತಾ ಇಲ್ಲ ಆಯ್ತು, ಯಾವಾಗ ಬೇಕಾಗಿರೋದು? ನಂಗಂತೂ ಯಾವಾಗ ಬೇಕು? ಅಣ್ಣ ನಾಳೆ ಒಂದು 11 ಗಂಟೆ ಒಳಗ್ ಬೇಕು 4 ಗಂಟೆ 11 ಗಂಟೆಗೆ ಯಾವ ಹಾಸ್ಪಿಟಲು? ಅಣ್ಣ. ಇದು ವಿನಾಯಕಕ್ಕೆ ಬಂದ್ಬಿಡಿ ಅಂತ ಹೇಳಿ ಎಲ್ಲಿ ಅಣ್ಣ ವಿನಾಯಕ? ಎಲ್ಲಿ ಹೇಳಿ? ತುಮಕೂರು ವಿನಾಯಕ ಇಲ್ಲ ಹಾಸ್ಪಿಟಲ್? ಆಗಲ್ಲ ಅಂದ್ರು. ಹಲೋ, ಹಾ ಹೇಳಿ ಅಣ್ಣ. ಇಲ್ಲ ಆಗಲ್ಲ ಅಂತಾರೆ ಶ್ರೀದೇವಿನಲ್ಲಿ, ಹಾ ಅದಕ್ಕೆ ವಿನಾಯಕಕ್ಕೆ ಕರ್ಕೊಂಡು ಹೋಗ್ತೀರಣ್ಣ. ಹೌದಾ? ಅಲ್ಲಿ ಏನಾಗಿದೆ ಮಗುಗೆ, ಏನಾಗಿದೆ? ಅಣ್ಣ ಹಾರ್ಟ್ ಅಲ್ಲಿ ಹೂವು ಹಾಲಿದೆಯಂತೆ ಆಟಲ್ಲಿ ಒಲಿದು ನಮ್ಮೂರು ಜಯದೇವದಲ್ಲಿ ನೋಡ್ತಾರಲ್ಲ ಅಣ್ಣ, ಚೆನ್ನಾಗಿ. ಅಣ್ಣ. ಈಗ ನಮ್ಗೆ ಅಲ್ಲಿ ಕರ್ಕೊಂಡು ಹೋಗೋರು ಹಾ ಎಲ್ಲ ಬೇಕಲ್ಲ ಅಣ್ಣ. ಹಾ 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 ಈಗ ಈಗ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೀರಾ? ಅದೇ ಶ್ರೀದೇವಿ ಕರ್ಕೊಂಡು ಹೋಗಿದ್ವಿ, ಏನಂದ್ರು? ಅವರು ಅದೇ ಈ ಯೂರಿನಲ್ಲಿ ಬ್ಲಡ್ ಹೋಗದಂತೆ ನಮಗ್ ಗೊತ್ತಾಗ್ಲಿಲ್ಲ ಕಾರಣ. ಆಯ್ತು, ಈಗ ಸರಿ ನಾನು ಮಾತಾಡ್ತೀನಿ. ಈಗ ಹಾಸ್ಪಿಟಲ್ ಅಡ್ರೆಸ್ ಎಲ್ಲ ಕಳಿಸ್ಕೊಡಿ. ಎಷ್ಟು, 4 ಬಾಟ್ಲ್ ಅಲ್ವಾ? ಊರಣ್ಣ ಓಯ್, 4 ಬಾಟ್ಲ್ ಓಪ ನೀನ್ ಯಾವ್ದು, ಯಾವ ಸಾಯವರೆಗೂ ಪಾಸಿಟಿವ್ ಅಂದ್ರೆ ಅಂದ್ರಿ? ನಿನ್ ಪಾದ ತೊಳ್ಕೊಂಡು ಬಿಡ್ತೀನಿ ಅಂತ ಏ ಅಂದ್ಬಿಟ್ಟು ಹಂಗೆಲ್ಲ ಮಾತಾಡ್ಬೇಡ್ರಿ ನೀವು. ಅಯ್ಯೋ ಅಣ್ಣ ಹಂಗೆಲ್ಲ ಮಾತಾಡ್ಬೇಡ್ರಿ, ನಾನು ಅರೇಂಜ್ ಮಾಡ್ತೀನಿ. ಯಾವುದು, ಓ ಪಾಸಿಟಿವ್ ಅಲ್ವಾ? ಸಾರಿ, ಓ ಪಾಸಿಟಿವ್. ಓ ಪಾಸಿಟಿವ್. ಆಯ್ತು ಅಣ್ಣ, ನಾನು ಅರೇಂಜ್ ಮಾಡ್ತೀನಿ, ಆಶ್ರಮಕ್ಕೆ ಫೋನ್ ಮಾಡಿದ್ದೆ, ಅರೇಂಜ್ ಮಾಡ್ತೀನಿ. ಫೋನ್ ಮಾಡೋವತ್ತೆ ಅವರು ಅಕ್ಕ ಈ ನಂಬರ್ ಕೊಟ್ರು, ಈ ನಂಬರಿಗೆ ಫೋನ್ ಆಯ್ತು ಮಾಡುವಂತೆ. ಆಯ್ತು, ಅರೇಂಜ್ ಮಾಡ್ತೀನಿ ಅಣ್ಣ, ಅರೇಂಜ್ ಮಾಡ್ತೀನಿ ಅಣ್ಣ. ಅಣ್ಣ ನಿನ್ ಕೈ ಮುಗಿತೀನಿ, ನನ್ ಮನೆ ಬೆಳ ಕಳಿಸ್ಕೊಡಣ. ಇಲ್ಲ ಅಣ್ಣ, ಖಂಡಿತ. ನೋಡಿ, ನನ್ಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಖಂಡಿತ ಖಂಡಿತ ಮಾಡ್ಕೊಡ್ತೀನಿ ಅಣ್ಣ. ಹಾ ಖಂಡಿತ ಮಾಡ್ಕೊಡ್ತೀನಿ, ನಂಬರ್ ಸೇವ್ ಮಾಡ್ಕೊಳ್ಳಿ ನಂದು. ಹಾ ಸರಿ ಓಕೆ, ಕಣ, ನಾಳೆ ಬೆಳಿಗ್ಗೆ ಈ ಎಷ್ಟು, ಮೇಲ್ 11 ಗಂಟೆಗೆ ಅಡ್ರೆಸ್ ಬೇಕಾ? ಎಷ್ಟೊತ್ತಿಗೆ ಬೇಕು? ಅಣ್ಣ 11 ಗಂಟೆಗೆ ಆಪರೇಷನ್ ಮಾಡ್ತೀನಿ ಅಂತ ಹೇಳವ್ರಿ. 11 ಗಂಟೆಗಾ? ಸರಿ, ಅದ್ರೊಳಗಡೆನೆ ನಿಮಗೆ ನಾನು ಅರೇಂಜ್ ಮಾಡ್ಬಿಟ್ಟು ಫೋನ್ ಮಾಡ್ತೀನಿ. ಅಲ್ಲಿ ಏನಾದರೂ ಏನು ಹೇಳ್ತಾರೆ ಡಾಕ್ಟ್ರು ನೋಡ್ಕೊಂಡು ಬೇಕಾದ್ರೆ ಜಯದೇವದಲ್ಲಿ ಮಾತಾಡೋಣ. ಸರಿ ಓಕೆ ಕಣ, ಓಕೆ ಆಯಿತು. ಓಕೆ, ನಾನಿದ್ದೀನಿ. ಹಾಂ, ಥ್ಯಾಂಕ್ಸ್ ಥ್ಯಾಂಕ್ಸ್. ಅಳಬೇಡಿ, ಧೈರ್ಯವಾಗಿರಿ, ನಾವಿದ್ದೀವಿ. ಹಾಂ ಹಾಂ ಅಣ್ಣ ಅಣ್ಣ ನಮಸ್ತೆ, ಹೇಳಿ ಅಣ್ಣ. ಅಣ್ಣ, ಅದೇ ನಿಮ್ಮ ಆಶ್ರಮಕ್ಕೆಲ್ಲ ಬರ್ತಿದ್ನಲ್ಲ ಅಣ್ಣ ನಾನು. ಹಾ ಹೇಳಿ ಅಣ್ಣ, ಗೊತ್ತಾಗ್ಲಿಲ್ಲ ಯಾರು ಅಂತ. ಒಂದ್ 3 ಸಲ ನಿಮ್ಮ ಆಶ್ರಮಕ್ಕೆ ಬಂದಿದ್ದೀನಿ ನಾನು ಓಕೆ ಅಣ್ಣ. ಏನಿಲ್ಲ ಹೇಳಿ ಅಣ್ಣ, ಹೇಳಿ, ಅಳಬೇಡಿ, ಏನ್ ವಿಷಯ ಹೇಳಿ. ಹಲೋ ಅಣ್ಣ, ಹೇಳಿ ಅಣ್ಣ, ಹೇಳಿ ಅಣ್ಣ. ನಿನ್ ಸಾಯವರೆಗೂ ನಿನ್ ಪಾದ ತೊಳ್ಕೊಂಡು ಬಿಡ್ತೀನಿ. ಅಣ್ಣ ಹೇಳಿ, ಏನ್ ಒಂದ್ ವಿಷಯ. 4 ಬಾಟ್ಲು ಬ್ಲಡ್ ಬೇಕು ಕಣ, ಓ ಪಾಸಿಟಿವ್ ನನ್ ಮಗಳಿಗೆ. ನೀವೇನ್ ಹಂಗ ಕೇಳ್ಕೊಂತೀರಾ? ಅಯ್ಯೋ ಬ್ರದರು, ಮಾಡ್ಕೊಡೋಣ ಬಿಡಿ ಅಣ್ಣವ್ರೆ, ಯಾಕೆ ಹಂಗೆ ಅಳ್ತೀರಾ? ಎಷ್ಟು ಬಾಟ್ಲು ಬ್ಲಡ್, ಎಷ್ಟು ಬಾಟ್ಲು ಬೇಕು? ಏನಾಗಿದೆ ಮಗುಗೆ? 4 ಬಾಟ್ಲು ಕೇಳಿದಾರೆ ಅಣ್ಣ. 4 ಬಾಟ್ಲು ಯಾವ್ದಣ್ಣ? ಓ ಪಾಸಿಟಿವ್ ಓ ಅಂದ್ರೆ ಅಣ್ಣ ಪಾಸಿಟಿವ್. ಎಲ್ಲೂ ಸಿಗ್ತಾ ಇಲ್ಲ ಆಯ್ತು, ಇವ್ರು ಯಾವಾಗ ಬೇಕಾಗಿರೋದು? ನಂಬಿಕೂ ಯಾವಾಗ ಬೇಕು? ಅಣ್ಣ. ನಾಳೆ ಒಂದು 11 ಗಂಟೆ ಒಳಗ್ ಬೇಕು 4 ಗಂಟೆ 11 ಗಂಟೆಗೆ ಯಾವ ಹಾಸ್ಪಿಟಲು? ಅಣ್ಣ. ಇದು ವಿನಾಯಕಕ್ಕೆ ಬಂದ್ಬಿಡಿ ಅಂತ ಹೇಳಿ. ಎಲ್ಲಿ ಅಣ್ಣ ವಿನಾಯಕ? ಎಲ್ಲಿ ಹೇಳಿ? ತುಮಕೂರು ವಿನಾಯಕ ಇಲ್ಲ ಹಾಸ್ಪಿಟಲ್? ಆಗಲ್ಲ ಅಂದ್ರು. ಹಲೋ, ಹಾ ಹೇಳಿ ಅಣ್ಣ. ಇಲ್ಲ ಆಗಲ್ಲ ಅಂತಾರೆ ಶ್ರೀದೇವಿನಲ್ಲಿ, ಹಾ ಅದಕ್ಕೆ ವಿನಾಯಕಕ್ಕೆ ಕರ್ಕೊಂಡು ಹೋಗ್ತೀರಣ್ಣ. ಹೌದಾ? ಅಲ್ಲಿ ಏನಾಗಿದೆ ಮಗುಗೆ, ಏನಾಗಿದೆ? ಅಣ್ಣ ಹಾರ್ಟ್ ಅಲ್ಲಿ ಹೂವು ಹಾಲಿದೆಯಂತೆ ಆಟಲ್ಲಿ ಒಲಿದು ನಮ್ಮೂರು. ಜಯದೇವದಲ್ಲಿ ನೋಡ್ತಾರಲ್ಲ ಅಣ್ಣ, ಚೆನ್ನಾಗಿ. ಅಣ್ಣ ಈಗ ನಮ್ಗೆ ಅಲ್ಲಿ ಕರ್ಕೊಂಡು ಹೋಗೋರು ಹಾ ಎಲ್ಲ ಬೇಕಲ್ಲ ಅಣ್ಣ. ಹಾ 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 ಈಗ ಈಗ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೀರಾ? ಅದೇ ಶ್ರೀದೇವಿ ಕರ್ಕೊಂಡು ಹೋಗಿದ್ವಿ, ಏನಂದ್ರು? ಅವರು ಅದೇ ಈ ಯೂರಿನಲ್ಲಿ ಬ್ಲಡ್ ಹೋಗದಂತೆ ನಮಗ್ ಗೊತ್ತಾಗ್ಲಿಲ್ಲ ಕಾರಣ. ಆಯ್ತು, ಈಗ ಸರಿ ನಾನು ಮಾತಾಡ್ತೀನಿ. ಈಗ ಹಾಸ್ಪಿಟಲ್ ಅಡ್ರೆಸ್ ಎಲ್ಲ ಕಳಿಸ್ಕೊಡಿ. ಎಷ್ಟು, 4 ಬಾಟ್ಲ್ ಅಲ್ವಾ? ಊರಣ್ಣ 4 ಬಾಟ್ಲ ಓಪ ನೀನ್ ಯಾವ್ದು, ಯಾವ ಸಾಯವರೆಗೂ ಪಾಸಿಟಿವ್ ಅಂದ್ರೆ ಅಂದ್ರಿ? ನಿನ್ ಪಾದ ತೊಳ್ಕೊಂಡು ಬಿಡ್ತೀನಿ ಅಲ್ಲಿ ಏ ಬಂದು. ಹಂಗೆಲ್ಲ ಮಾತಾಡ್ಬೇಡ್ರಿ ನೀವು. ಅಯ್ಯೋ ನಮ್ಮ ಹಲೋ, ಅಣ್ಣ ಹಂಗೆಲ್ಲ ಮಾತಾಡ್ಬೇಡ್ರಿ, ನಾನು ಅರೇಂಜ್ ಮಾಡ್ತೀನಿ. ಯಾವುದು, ಓ ಪಾಸಿಟಿವ್ ಅಲ್ವಾ? ಸಾರಿ, ಓ ಪಾಸಿಟಿವ್. ಓ ಪಾಸಿಟಿವ್. ಆಯ್ತು ಅಣ್ಣ, ಅರೇಂಜ್ ನಾನು ಮಾಡ್ತೀನಿ. ಆಶ್ರಮಕ್ಕೆ ಫೋನ್ ಮಾಡಿದ್ದೆ.
ಅರೇಂಜ್ ಮಾಡ್ತೀನಿ. ಫೋನ್ ಮಾಡೋದಕ್ಕೆ ಅವರು ಹ್ಮ್ ಅಕ್ಕ ಈ ನಂಬರ್ ಕೊಟ್ರು, ಈ ನಂಬರಿಗೆ ಫೋನ್ ಆಯ್ತು ಮಾಡು ಅಂತ. ಆಯ್ತು, ಅರೇಂಜ್ ಮಾಡ್ತೀನಿ ಅಣ್ಣ, ಅರೇಂಜ್ ಮಾಡ್ತೀನಿ ಅಣ್ಣ. ಅಣ್ಣ ನಿನ್ ಕೈ ಮುಗಿತೀನಿ, ನನ್ ಮನೆ ಬೆಳ ಕಳಿಸ್ಕೊಳ್ಳೋಣ. ಇಲ್ಲ ಅಣ್ಣ ಖಂಡಿತ, ನೋಡಿ ನನ್ಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಖಂಡಿತ ಖಂಡಿತ ಮಾಡ್ಕೊಡ್ತೀನಿ ಅಣ್ಣ. ಹಾ ಖಂಡಿತ ಮಾಡ್ಕೊಡ್ತೀನಿ, ನಂಬರ್ ಸೇವ್ ಮಾಡ್ಕೊಳ್ಳಿ ನಂದು. ಹಾ ಸರಿ ಓಕೆ, ನಾಳೆ ಬೆಳಿಗ್ಗೆ ಎಷ್ಟು 11 ಗಂಟೆಗೆ ಬೇಕಾ, ಎಷ್ಟೊತ್ತಿಗೆ ಬೇಕು? ಅಣ್ಣ 11 ಗಂಟೆಗೆ ಆಪರೇಷನ್ ಮಾಡ್ತೀನಿ ಅಂತ ಹೇಳೋರಿ. 11 ಗಂಟೆಗಾ? ಸರಿ, ಅದ್ರೊಳಗಡೆ ನಿಮಗೆ ನಾನು ಅರೇಂಜ್ ಮಾಡ್ಬಿಟ್ಟು ಫೋನ್ ಮಾಡ್ತೀನಿ. ಅಲ್ಲಿ ಏನಾದ್ರು ಏನ್ ಹೇಳ್ತಾರೆ ಡಾಕ್ಟರ್ ನೋಡ್ಕೊಂಡು ಬೇಕಾದ್ರೆ ಜಯದೇವದಲ್ಲಿ ಮಾತಾಡೋಣ. ಸರಿ ಓಕೆ ಕಣ, ಓಕೆ ಆಯ್ತು. ಓಕೆ, ನಾನು ಇದ್ದೀನಿ. ಹಾಂ ಥ್ಯಾಂಕ್ಸ್ ಥ್ಯಾಂಕ್ಸ್, ಅಳಬೇಡಿ, ಧೈರ್ಯವಾಗಿರಿ, ನಾವಿದೀವಿ. ಹಾಂ ಹಾಂ.